ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಆರಾಧ್ಯ ದೈವ ಆದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರ, ಆದರೆ ಅದಕ್ಕೆ ಒಂದು ಕಾಲಾವಕಾಶ ಕೂಡಿ ಬರಲ್ಲ. ಹೋಗಬೇಕು ಅಂದ್ಕೊಂಡು ಹೋಗದೇ ಇದ್ದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ದರೆ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಓಕೆ ಸ್ನೇಹಿತರೆ, ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅದಕ್ಕೆ ಒಂದು ಟೈಮ್ ಬಂದಿರಲ್ಲ ಅಥವಾ ಯಾವುದೋ ಒಂದು ಕಾರಣದಿಂದ ನಾವು ಹೋಗೋಕ್ಕೆ ಆಗ್ತಾ ಇರಲ್ಲ. ಬಟ್ ಹೋಗಬೇಕು ಅಂತ ತುಂಬ ಆಸೆ ಇರುತ್ತೆ, ಹೋಗೋಕ್ಕಾಗಲ್ಲ. ಹೋಗಬೇಕು ಅಂತ ಅಂದ್ಕೊಂಡ ಮೇಲೆ ಹೋಗಲಿಲ್ಲ ಅಂದರೆ ಏನಿಲ್ಲ, ತೊಂದರೆಗಳನ್ನ ಅನುಭವಿಸ್ತೀವಿ ಅನ್ನೋದನ್ನು ನನ್ನ ಜೀವನದಲ್ಲಿ ಆದ ಒಂದು ಅನುಭವನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೋಗಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ವಿ ಸ್ನೇಹಿತರೆ, ಆದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನರಿಗೆಲ್ಲ ಹುಷಾರು ತಪ್ಪೋದು ಆ ಥರ ಆಗುತ್ತೆ. ಹಾಗೆ ಕನಸಲ್ಲೂ ಕೂಡ ರಾಯರು ಬಂದು ಸೂಚನೆನ ನೀಡ್ತಾ ಇರ್ತಾರೆ. ನಾವು ಮಂತ್ರಾಲಯಕ್ಕೆ ಹೋಗಿಬಿಟ್ಟಿದ್ದೀವೇನೋ, ನಾವು ಟ್ರೈನ್ ಬುಕ್ ಮಾಡಿದ್ದೀವೇನೋ, ಟಿಕೆಟ್ ನಮ್ಮ ಕೈಗೆ ಬಂದಿದ್ದೇನೋ ಅನ್ನೋ ಒಂದೆಲ್ಲ ರೀತಿಯಲ್ಲೂ ನನಗೆ ಸೂಚನೆ ಸಿಕ್ಕಿತ್ತು ಸ್ನೇಹಿತರೆ. ಅದಕ್ಕೂ ಒಂದು ದಿನ ಕೂಡಿ ಬಂತು, ಆದರೆ ನಾವು ಅಂದುಕೊಂಡ ದಿನ ನಾವು ಹೋಗೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಅಂದರೆ ನಾವು ಶುಕ್ರವಾರ ಶನಿವಾರ ಭಾನುವಾರ ಈ ಟೈಮಲ್ಲಿ ಈ ದಿನ ನೋಡಿಕೊಂಡು ಒಂದು ಒಳ್ಳೆಯ ಟೈಮ್ ನೋಡ್ಕೊಂಡು ಹೋಗೋಣ ಅಂತಲೇ ಇದ್ದಿದ್ದು. ಆದರೆ ರಾಯರು ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಗುರುವಾರನೇ ನಾವು ಹೊರಡೋ ಅಂಥ ಒಂದು ಕಾಲಾವಕಾಶ, ಒಂದು ಒಳ್ಳೆಯ ದಿನ, ರಾಯರಿಗೆ ಪ್ರಿಯವಾದ ವಾರ ಗುರುವಾರ, ಅವತ್ತಿನ ದಿನಾನೇ ನಾವು ಮಂತ್ರಾಲಯಕ್ಕೆ ಹೋಗೋ ಒಂದು ಸಿದ್ಧತೆನ ಮಾಡ್ಕೋಬೇಕಾಯಿತು ಸ್ನೇಹಿತರೆ. ಎಷ್ಟು ಅದ್ಭುತ ಅಲ್ವಾ, ನಾವು ಶುಕ್ರವಾರ ಶನಿವಾರ ಇದನ್ನೆಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅವತ್ತಿನ ದಿನ ಆಗಲಿಲ್ಲ ಸ್ನೇಹಿತರೆ, ಗುರುವಾರದ ದಿನವೇ ನಾವು ಮಂತ್ರಾಲಯಕ್ಕೆ ಹೋಗೋ ಒಂದು ವ್ಯವಸ್ಥೆನ ಮಾಡ್ಕೋಬೇಕಾಗಿತ್ತು. ಈ ಒಂದು ದಿನಾನೇ ಹೋಗ್ತಾ ಇದ್ದೀವಿ ಅಂದಾಗ ನನಗೆಲ್ಲೋ ಒಂಥರ ಮೈ ರೋಮಾಂಚನ ಅಂತ ಅನ್ನಿಸ್ತು, ಆಶ್ಚರ್ಯ ಅನ್ನಿಸ್ತು. ಇದ್ದಕ್ಕಿದ್ದಂಗೆ ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ, ಎಷ್ಟೋ ದಿನ ಎಷ್ಟೋ ವರ್ಷದಿಂದ ನಾವು ಹೋಗಬೇಕಂತ ಅಂದ್ಕೊಂಡಿದ್ದು ಹೋಗೋಕ್ಕಾಗಲಿಲ್ಲ. ಹಾಗೆ ಸ್ನೇಹಿತರೆ ನೀವು ಕೂಡ ಕಾಮೆಂಟ್ ಮಾಡ್ತಾ ಇದ್ರಿ, ಮೇಡಮ್ ವರ್ಷಕ್ಕೆ ನಾನು 2 ಸರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ, ಆದರೆ ಈ ವರ್ಷ ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ಒಂದ್ರ ಮೇಲೆ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀನಿ, ಆದರೆ ಹೋಗೋಕ್ಕೆ ಒಂದು ಒಳ್ಳೆಯ ಟೈಮ್ ಬಂದಿಲ್ಲ ಮೇಡಮ್, ಅದಕ್ಕೆ ಏನು ಮಾಡಬೇಕು ಅಂತ ಕಾಮೆಂಟ್ ಮಾಡಿದ್ರಿ ಅಲ್ವಾ. ಹಾಗೆ ನನ್ನ ಜೀವನದಲ್ಲಿ ಆದ ಒಂದು ಅನುಭವನ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಹೇಗೆ ನಡೀತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಅಲ್ವಾ. ಹಾಗೆ ನೀವು ಹೋಗಬೇಕು ಅಂತ ಅಂದರೆ ಮನೆ ದೇವರಿಗೆ ಒಂದು ಸಾರಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಸಾಧ್ಯವಾದರೆ ಹತ್ತಿರ ಇದ್ದರೆ ನಿಮಗೆ ಹೋಗಿ ಮನೆ ದೇವರಿಗೆ ಹೋಗಿ ಅದಾದಮೇಲೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ, ಯಾವುದೇ ಒಂದು ತೊಂದರೆ ತಾಪತ್ರೆಗಳಾಗದೇ ಇರಲಿ ಅಂತ ಕೇಳಿಕೊಂಡು ಮನೆ ದೇವರನ್ನು ಕೂಡ ಆಮೇಲೆ ಮಂತ್ರಾಲಯಕ್ಕೆ ಹೊರಡಿ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗುತ್ತೆ, ನೀವು ಏನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ನೀವು ಬೇಡಿಕೆಗಳನ್ನ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ರಾಯರ ಸೇವೆ ಮಾಡಬೇಕು ಅಂತ ಹೋಗ್ತೀರಿ ಅಲ್ವಾ, ಆ ಸೇವೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಈಡೇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನಾವು ಕೂಡ ನನ್ನ ಜೀವನದಲ್ಲಿ ನಾನು ಏನು ಅಂದುಕೊಂಡೆ, ರಾಯರನ್ನು ಆರಾಧನೆ ಮಾಡ್ತಾ ಅವರ ನಾಮಸ್ಮರಣೆ ಮಾಡ್ತಾ ಅದನ್ನೆಲ್ಲ ನಾನು ಹೇಳಿದ್ದೀನಿ ನಿಮಗೆ, ನನ್ನ ಜೀವನದಲ್ಲಿ ಆದ ಕೆಲವು ಅನುಭವ ಪವಾಡಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವೇನು ಅಂದ್ಕೊಂಡ್ರು ನಾವು ಒಂದೊಳ್ಳೆ ಕೆಲಸ ಮಾಡಲಿ ಅಥವಾ ಬೇರೆ ಒಂದು ಕೆಲಸಕ್ಕೆ ಕೈ ಹಾಕೋದು ಅಥವಾ ಅವತ್ತಿನ ದಿನ ಶುರು ಮಾಡ್ತಿದ್ದೀವಿ ಅಂದರೆ ನಾನು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ವಸ್ತುತನ ತಗೋಬೇಕಂತಂದ್ರೂ ಅದು ಗುರುವಾರನೇ ಕೂಡಿ ಬರ್ತಾ ಇದೆ ಸ್ನೇಹಿತರೆ, ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಜೀವನದಲ್ಲೂ ಇದೆಲ್ಲ ಅನುಭವ ಆದರೆ ನೀವು ತುಂಬ ಜನರು ಹೇಳ್ತಾ ಇರ್ತೀರ, ಮೃತ್ತಿಗೆ ಪ್ರಸಾದ ಸಾಧ್ಯವಾದರೆ ಕಳಿಸಿ ಕಳಿಸಿ ಮೇಡಮ್ ನಮಗೂ ಅಂತ. ಖಂಡಿತ ಸ್ನೇಹಿತರೆ, ಅಲ್ಲಿ ಹೋಗಿ ಎಲ್ಲ ವಿಚಾರಿಸ್ತೀನಿ, ನನಗೆ ಸಿಕ್ಕರೆ ಖಂಡಿತ. ಯಾರಿಗೆ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ ಅಂಥವ್ರನ್ನ ನೋಡಿಬಿಟ್ಟು ನಾನು ಮೃತ್ತಿಗೆ ಪ್ರಸಾದನ ಕೊಡ್ತೀನಿ ಸ್ನೇಹಿತರೆ. ಅದನ್ನು ಕೊಟ್ಟಮೇಲೆ ಯಾವ ರೀತಿ ಯೂಸ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬರೋದಕ್ಕೆ ಸ್ವಲ್ಪ ಒಂದೆರಡು ದಿನ ಡಿಲೇ ಆಗ್ಬೋದು, ಸ್ವಲ್ಪ ವಿಡಿಯೋ ಡಿಲೇ ಆಗ್ತಾ ಇರ್ಬೋದು ಒಂದು, ಆದರೆ ಮಂತ್ರಾಲಯದಿಂದ ಬಂದಿದ್ದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.